ಬಾಲಿವುಡ್ ನಟಿ ಸನ್ನಿ ಲಿಯೋನ್ ಬಾತ್ಟಬ್ನಲ್ಲಿ ಬೆತ್ತಲಾಗಿ ಯುವಕರ ನಿದ್ದೆಗೆಡಿಸಿದ್ದಾರೆ. ಪೋರ್ನ್ ನಟಿಯಾಗಿ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ಸನ್ನಿ ಆ ಪ್ರಪಂಚಕ್ಕೆ ಗುಡ್ ಬೈ ಹೇಳಿ ಬಾಲಿವುಡ್ನಲ್ಲಿ ಹೊಸ ಜೀವನ ಶುರು ಮಾಡಿ ಸುಮಾರು 7 ವರ್ಷಗಳ ಮೇಲಾಗಿದೆ. ಸದ್ಯ ಬಾಲಿವುಡ್ನಲ್ಲಿ ಮಿಂಚ್ತಾ ಇರೋ 38 ವರ್ಷದ ಮಾಜಿ ನೀಲಿತಾರೆ ಮತ್ತೆ ಬೆತ್ತಲಾಗಿ ಅಚ್ಚರಿ ಮೂಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸದಾ ಆಕ್ಟಿವ್ ಆಗಿರೋ ಸನ್ನಿ ಲಿಯೋನ್ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಹೊಂದಿದ್ದಾರೆ. ಯಾವಾಗ್ಲೂ ಅಭಿಮಾನಿಗಳನ್ನ ರಂಜಿಸುತ್ತಲೇ ಇರೋ ಸನ್ನಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹಾಟ್ ವಿಡಿಯೋವೊಂದನ್ನ ಹಂಚಿಕೊಂಡು ಮತ್ತೆ ಸುದ್ದಿಯಾಗಿದ್ದಾರೆ. ಸನ್ನಿಯ ವಿಡಿಯೋ ವೈರಲ್ ಆಗೋ ಜೊತೆಗೆ ಸಿಕ್ಕಾಪಟ್ಟೆ ಲೈಕ್ಸ್ ಹರಿದು ಬರ್ತಿದೆ. ಅಂದ್ಹಾಗೆ ಈ ವಿಡಿಯೋದಲ್ಲಿ ಸನ್ನಿ ನೀರು ಮತ್ತು ದ್ರಾಕ್ಷಿ ತುಂಬಿದ ಬಾತ್ ಟಬ್ನಲ್ಲಿ ಬೆತ್ತಲಾಗಿದ್ದಾರೆ. ಬಾತ್ ಟಬ್ನಲ್ಲಿ ಕುಳಿತು ಎರಡು ಕೈಯಲ್ಲಿ ದ್ರಾಕ್ಷಿಯನ್ನ ಹಿಡಿದು ಎಂಜಾಯ್ ಮಾಡ್ತಿದ್ದಾರೆ. ಈ ವಿಡಿಯೋವನ್ನ ಸನ್ನಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಚಿತ್ರೀಕರಣದ ಈ ಒಂದು ವಿಡಿಯೋ ಶೇರ್ ಮಾಡಿ ಎಷ್ಟೋ ಕ್ರೇಜಿ ಕ್ಯಾಪ್ಷನ್ಗಳು ಮನಸ್ಸಿಗೆ ಬರ್ತಾ ಇದೆ ಅಂತ ಬರ್ಕೊಂಡಿದ್ದಾರೆ. ಸನ್ನಿ ಲಿಯೋನ್ ಈ ಪೋಸ್ಟ್ಗೆ ಅಭಿಮಾನಿಗಳಿಂದ ಸಾಕಷ್ಟು ಕಾಮೆಂಟ್ಸ್ ಹರಿದು ಬರ್ತಿದೆ. ಸನ್ನಿ ಲಿಯೋನ್ ಇತ್ತೀಚೆಗೆ ತೆರೆ ಮೇಲೆ ಕಾಣಿಸ್ಕೊಳ್ಳದೇ ಇದ್ರೂ ಸದಾ ಸುದ್ದಿಯಲ್ಲೇ ಇರ್ತಾರೆ. ಮೊನ್ನೆಯಷ್ಟೇ ಫುಟ್ಬಾಲ್ ಆಡಿ ಅಭಿಮಾನಿಗಳ ಗಮನ ಸೆಳೆದಿದ್ದ ಸನ್ನಿ ಲಿಯೋನ್ ಈಗ ಬಾತ್ ಟಬ್ನಲ್ಲಿ ಬೆತ್ತಲಾಗಿ ಬೆರಗುಗೊಳಿಸಿದ್ದಾರೆ.